ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 7 ಕೊನೆ ಹಂತವನ್ನ ತಲುಪಿದ್ದು ಇನ್ನೂ ಒಂದು ವಾರದಲ್ಲಿ ಫಿನಾಲೆ ತಲುಪುತ್ತೆ. ಬಿಗ್ ಮನೆಯಲ್ಲಿ 7 ಮಂದಿ ಮಾತ್ರ ಉಳ್ಕೊಂಡಿದ್ದಾರೆ. ಇವರು ತಮ್ಮ ಸ್ನೇಹಿತರು ಕುಟುಂಬದವರೊಂದಿಗೆ ಯಾವುದೇ ರೀತಿಯ ಮಾತುಕತೆ ಇಲ್ಲದೆ 103 ದಿನಗಳನ್ನ ಕಳೆದಿದ್ದಾರೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಸಾರ್ವಜನಿಕರ ಜೀವನದಿಂದ ದೂರ ಉಳಿದಿದ್ದಾರೆ. ತುಂಬಾ ದಿನಗಳ ಕಾಲ ಮನೆಯವರಿಂದ ದೂರ ಇದ್ರೆ ಅವರೊಟ್ಟಿಗೆ ಮಾತನಾಡಬೇಕು ಅನ್ಸುತ್ತೆ. ಅಲ್ಲದೆ ತಮ್ಮ ಸ್ನೇಹಿತರಿಗೆ ಮತ್ತು ಅಭಿಮಾನಿಗಳಿಗೆ ಏನಾದರೂ ಸಂದೇಶವನ್ನ ರವಾನಿಸಬೇಕು ಅನ್ಕೊಳ್ತಾರೆ. ಇದೀಗ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಕೂಡ ತಮ್ಮ ಅಭಿಮಾನಿಗಳಿಗೆ ಏನಾದರೂ ಹೇಳಬೇಕು ಅನ್ಕೊಳ್ತಾ ಇರ್ತಾರೆ. ಹೀಗಾಗಿ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಳ್ಳೋಕೆ ಒಂದು ಅವಕಾಶವನ್ನ ಕೊಟ್ಟಿದ್ರು. ಮನೆಗೆ ಬಂದ ಅತಿಥಿಯಿಂದ ಬಿಗ್ ಅವಕಾಶ. ಶುಕ್ರವಾರ ಬಿಗ್ ಮನೆಗೆ ಅತಿಥಿಯಾಗಿ ಪುಟ್ಟುಗೌರಿ ಮದುವೆ ಖ್ಯಾತಿಯ ನಟಿ ರಂಜಿನಿ ಹೋಗಿದ್ರು. ಅವರು ಬರೋ ಮುನ್ನ ಮನೆಯಲ್ಲಿರುವ ಎಲ್ಲಾ ಸ್ಪರ್ಧಿಗಳಿಗೆ ಒಂದು ಪತ್ರ ಬರೆಯುವಂತೆ ಹೇಳಿದ್ರು. ಅಂದ್ರೆ 100 ದಿನಗಳನ್ನ ಮುಗಿಸಿದ್ದೀರಿ, ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಪಯಣದ ಬಗ್ಗೆ ತಮ್ಮ ಅಭಿಮಾನಿಗಳಿಗೆ ಏನಾದರೂ ಹೇಳಲು ಇಚ್ಛಿಸುವವರು ಈ ಪತ್ರದಲ್ಲಿ ನಿಮ್ಮ ಅನಿಸಿಕೆಯನ್ನ ಬರೆದುಕೊಡಿ, ಅದನ್ನ ನಿಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇತ್ಯಾದಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಾಗಿ ತಿಳಿಸಿದ್ರು. ಅದರಂತೆಯೇ ಸ್ಪರ್ಧಿಗಳು ತಮಗೆ ಅನಿಸಿಕೆಯನ್ನ ಪತ್ರದ ಮೂಲಕ ಬರೆದು ತಿಳಿಸಿದ್ದಾರೆ. ಶೈನ್ ಭೂಮಿ ದೀಪಿಕಾ ಪತ್ರದಲ್ಲಿ ಬರೆದಿದ್ದೇನು. ಶೈನ್ ಪತ್ರದಲ್ಲಿ ಏನಿದೆ, 103 ದಿನಗಳನ್ನ ಕಳೆದು 112 ದಿನದತ್ತ ಸಾಗ್ತಾ ಇದ್ದೇನೆ. ಜೀವನದಲ್ಲಿ ಕಳೆದುಕೊಂಡಿದ್ದು ಪಡೆದುಕೊಂಡಿದ್ದು ಎರಡೂ ಇದೆ. ಆದರೆ ಈ ಹೊಸ ತಿರುವಿನಲ್ಲಿ ನಾನು ಕೇವಲ ಗಳಿಸಿದ್ದೇನೆ, ಸ್ನೇಹಿತರು, ಜೀವದ ಗೆಳೆಯ, ಸುಂದರ ನೆನಪುಗಳು ಗಳಿಸಿದ್ದೇನೆ. ಬರೀ ಪಾತ್ರವಾಗಿ ಪರಿಚಿತನಾಗಿದ್ದ ನನ್ನನ್ನು ಎಲ್ಲ ಕಲಾಭಿಮಾನಿಗಳಿಗೆ ಶೈನ್ ಶೆಟ್ಟಿಯಾಗಿ ಪರಿಚಿತನಾಗಲು ಅವಕಾಶವಾಗಿದೆ ಈ ಬಿಗ್ ಬಾಸ್ ವೇದಿಕೆಯಿಂದ. ಈ ಸುಂದರವಾದ ಅನುಭವವನ್ನು ಅನುಭವಿಸಿ ನನ್ನ ಪಯಣವನ್ನು ಸಾಧನೆಯತ್ತ ಕೊಂಡೊಯ್ಯಲು ಸಾಧ್ಯವಾಗಿದೆ ಅಂದರೆ ಅದಕ್ಕೆ ಕಾರಣ ನೀವು. ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲ, ನಿಮ್ಮ ಓಟುಗಳು ಉಸಿರಿರೋವರೆಗೂ ನಿಮ್ಮನ್ನೆಲ್ಲ ಕಲಾಸೇವೆಯ ಮೂಲಕ ರಂಜಿಸ್ತೇನೆ. ನಿಮ್ಮ ಅಗಾಧವಾದ ಪ್ರೀತಿ, ಹಾರೈಕೆ ಹಾಗೂ ಅಭಿಮಾನಕ್ಕೆ ಸದಾ ಚಿರಋಣಿಯಾಗಿರುವ ನಿಮ್ಮ ನಲ್ಲಿಯ ಶೈನ್ ಶೆಟ್ಟಿ ಅಂತ ಪತ್ರದಲ್ಲಿ ಬರೆದುಕೊಂಡಿದ್ದಾರೆ. ಪತ್ರದಲ್ಲಿ ಏನಿದೆ, ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಹುಡುಗಿ ಭೂಮಿ ಶೆಟ್ಟಿ. ಬಿಗ್ ಬಾಸ್ ಮನೆಯಲ್ಲಿ ನಾನು ಮೊದಲ ಬಾರಿಗೆ ನೋಡಿದಾಗ ಸುದೀಪ್ ಸರ್ ಕಣ್ಮುಂದೆ ಬಂದಿದ್ದು. ಆ ಅವಕಾಶ ನನಗೆ ಸಿಕ್ಕಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸುದೀಪ್ ಸರ್ನ ನೇರವಾಗಿ ನೋಡೋ ಅವಕಾಶ ಸಿಕ್ಕಿದೆ ಈ ಬಿಗ್ ಬಾಸ್ ಮನೆಗೆ ಬಂದಾಗ. ಇವತ್ತಿಗೆ 103 ದಿನ ಆಗಿದೆ. ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ನಾನು ಇದ್ದೀನಿ ಅಂದ್ರೆ ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ಮಾತ್ರ ಸಾಧ್ಯವಾಗಿದ್ದು. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿದಿನ ಒಂದು ರೀತಿಯ ಕಲಿಕೆಯಾಗಿತ್ತು. ಬದುಕಿಗೆ ಅಳವಡಿಸಿಕೊಂಡು ಹೋಗೋದು ಎಷ್ಟೊಂದು ವಿಚಾರವನ್ನ ತಿಳಿದುಕೊಂಡಿದ್ದೇನೆ. ನನ್ನ ಜೀವನಕ್ಕೆ ಸ್ನೇಹಿತರನ್ನ ಕೊಟ್ಟಿದೆ ಈ ನನ್ನ ಬಿಗ್ ಬಾಸ್ ಪಯಣದಲ್ಲಿ. ನಕ್ಕಿದ್ದೇನೆ, ಅತ್ತಿದ್ದೇನೆ, ಕೋಪ ಮಾಡಿಕೊಂಡಿದ್ದೇನೆ, ತಪ್ಪುಗಳನ್ನ ಮಾಡಿದ್ದೇನೆ, ಮತ್ತೆ ಅದರಿಂದ ತಿದ್ದುಕೊಂಡು ಕಲ್ತಿದ್ದೀನಿ. ಇದಕ್ಕೆ ಅವಕಾಶ ಆಗಿದ್ದು ನಿಮ್ಮೆಲ್ಲರಿಂದ. ನನ್ನಿಂದ ಕೆಲವೊಂದು ವಿಚಾರಕ್ಕೆ ನಿಮಗೆ ಬೇಸರವಾಗಿರಬಹುದು, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇಷ್ಟು ದಿನ ನನಗೆ ಅಗಾಧವಾದ ಪ್ರೀತಿಯನ್ನು ಕೊಟ್ಟು ಬೆಂಬಲಿಸಿಕೊಂಡು ಬಂದಿದ್ದೀರಾ, ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ಲವ್ ಯು ಆಲ್, ತುಂಬು ಹೃದಯದ ಧನ್ಯವಾದಗಳು. ಹೀಗೆ ನನ್ನನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತೀನಿ. ಬಿಗ್ ಬಾಸ್ ಪಯಣವನ್ನು ನನ್ನ ಜೀವನದ ನೆನಪಿನ ಬುತ್ತಿಯಲ್ಲಿ ಭದ್ರವಾಗಿ ಸದಾ ನೆನೆಯುತ್ತಾ ಖುಷಿ ಖುಷಿಯಾಗಿ ಕಾಪಾಡಿಕೊಂಡು ಹೋಗ್ತೀನಿ ಅಂತ ಬರೆದಿದ್ದಾರೆ. ದೀಪಿಕಾ ದಾಸ್ ಪತ್ರದಲ್ಲೇನಿದೆ, 100 ದಿನಗಳ ನಂತರ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸಲು ನನಗೆ ಒಂದು ಅವಕಾಶ ಸಿಕ್ಕಿದೆ. ಈ ಕ್ಷಣದಿಂದ ನಿಮ್ಮೆಲ್ಲರ ಪ್ರೀತಿಯ ಬೆಂಬಲ ಮತ್ತು ಓಟುಗಳಿಗೆ ನನ್ನ ಧನ್ಯವಾದಗಳು. ನಿಮ್ಮ ಪ್ರೀತಿಯಿಂದ ಇನ್ನೂ ಚೆನ್ನಾಗಿ ಆಡಿ ಬಿಗ್ ಬಾಸ್ ಮನೆಯವರನ್ನ ಹಾಗೂ ಅವರ ಮನಸ್ಸುಗಳನ್ನ ಜೊತೆಗೆ ಬಿಗ್ ಬಾಸ್ ಅವಾರ್ಡ್ ಗೆದ್ದು ಬರ್ತೇನೆ. ನಿಮ್ಮ ಪ್ರೀತಿಗೆ ನಾನು ಸದಾಕಾಲ ನೀವು ಕೊಡುವ ಬೆಂಬಲ ಹಾಗೂ ಆಶೀರ್ವಾದವನ್ನ ಬಯಸುತ್ತೇನೆ. ನನ್ನ ಬಿಗ್ ಬಾಸ್ ಪಯಣ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಲ್ಲಿ ಕಳೆದ ಎಲ್ಲಾ ಕ್ಷಣಗಳು ನಿಜಕ್ಕೂ ಅತಿ ಅಮೂಲ್ಯ, ಇದೊಂದು ಪಾಠ ಅಂತ ಭಾವಿಸ್ತೇನೆ ಎಂದು ಅಭಿಮಾನಿಗಳಿಗೆ ಹೇಳ್ಕೊಂಡಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.